ಅಲ್ಲದಿದ್ರೂ ತುಕಾಲಿಗೆ ಜೈಲಿಗಟ್ಟಿದ ಮನೆ ಮಂದಿ. ಬಿಗ್ ಮನಿಯಲ್ಲಿ ಸದಾ ತಮ್ಮ ಕಾಮಿಡಿ ಪಂಚ್ ಮೂಲಕ ಕಿಕ್ ಕೊಡ್ತಾ ಇದ್ದ ತುಕಾಲಿಗೆ ಈಗ ಸಂಕಷ್ಟ ಎದುರಾಗಿದೆ. ಆ ಒಂದು ತಪ್ಪಿಗೆ ಕಡಪೆ ಅಲ್ಲದಿದ್ರೂ ಜೈಲಿಗೆ ತುಕಾಲಿ ಸಂತು ಅವರನ್ನ ಅಟ್ಟಿದ್ದಾರೆ. ಬೇಸರದಿಂದಲೇ ಜೈಲಿಗೆ ತುಕಾಲಿ ಹೋಗಿದ್ದಾರೆ. ನೀತು ಕ್ಯಾಪ್ಟನ್ ಆಗಿದ್ದ ಸಮಯದಲ್ಲಿ ವರ್ತೂರ್ ಕಡಪೆ ಹಣೆಪಟ್ಟಿ ಪಡೆದು ಜೈಲಿಗೆ ಹೋಗಿದ್ರು. ಜೈಲಿನಲ್ಲಿ ಇರಲಾರದೆ ವರ್ತೂರ್ ಪರದಾಡಿದ್ರು. ಆ ವೇಳೆ ಹೊರಗೆ ಬರಲು ಕುಮ್ಮಕ್ಕು ಕೊಟ್ಟಿದ್ದೆ ಈ ತುಕಾಲಿ ಸಂತು. ಬಿಗ್ ಬಾಸ್ ಹಿಸ್ಟರಿಯಲ್ಲಿ ಜೈಲಿನಿಂದ ಯಾರೂ ತಪ್ಪಿಸಿಕೊಂಡಿಲ್ಲ. ನೀನು ಹೊರಗೆ ಬಂದೆ, ಹಿಸ್ಟರಿಯನ್ನ ನೀನೇ ಬರಿತೀಯಾ ಎಂದೆಲ್ಲ ವರ್ತೂರ್ಗೆ ಕಿವಿ ಚುಚ್ಚಿದ್ರು ತುಕಾಲಿ. ಅದರಂತೆ ವರ್ತೂರ್ ಕೂಡ ಜೈಲಿನಿಂದ ಹೊರಬಂದು ಕೆಲ ಹೊತ್ತು ತುಕಾಲಿ ಬಳಿ ಮಾತನಾಡಿ ಮತ್ತೆ ಒಳಗೆ ಹೋಗಿದ್ರು. ವರ್ತೂರ್ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಕಿಚ್ಚ ವಾರಾಂತ್ಯದಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ರು. ಮನೆಯವರು ಸೇರಿ ಇಬ್ಬರಿಗೂ ಸೂಕ್ತ ಶಿಕ್ಷೆ ಕೊಡಿ ಅಂತ ಸುದೀಪ್ ಆದೇಶ ನೀಡಿದ್ರು. ಅದರಂತೆ ಈಗ ಕುಮ್ಮಕ್ಕು ಕೊಟ್ಟ ತಪ್ಪಿಗೆ ತುಕಾಲಿ ಸಂತು ಬೆಲೆ ತೆರಬೇಕಾಗಿದೆ. ಮಾಡದ ತಪ್ಪಿಗೆ ಕಳಪೆ ಅಲ್ಲದಿದ್ರೂ ಜೈಲಿಗೆ ಕಾಲಿಟ್ಟಿದ್ದಾರೆ. ಕ್ಯಾಪ್ಟನ್ ಮೈಕಲ್ ನೇತೃತ್ವದಲ್ಲಿ ಮನೆ ಮಂದಿ ಸೇರಿ ತಮಾಷೆ ಮಾಡಿಯೇ ತುಕಾಲಿಗೆ ಜೈಲಿಗೆ ನೂಕಿದ್ದಾರೆ. ವರ್ತೂರು ತುಕಾಲಿ ಜೊತೆಯಾಗಿ ಇರಬಾರದು ಎಂದೇ ವರ್ತೂರ್ಗೆ ಮನೆ ಕೆಲಸಕ್ಕೆ ಹಾಕಿದ್ದಾರೆ. ಒಟ್ಟಿನಲ್ಲಿ ಆಡಿಕೊಳ್ಳುವವರ ಬಾಯಿಗೆ ಸಿಕ್ಕಿರೋ ಎಲೆ ಅಡಿಕೆಯಂತೆ ಆಗಿದ್ದಾರೆ ತುಕಾಲಿ ಸಂತು ವರ್ತೂರು. ಇದು ಒಂದೇ ಅಲ್ಲ, ಮನೆಯಲ್ಲಿ ಆಂಗ್ಲ ಪದ ಬಳಕೆ ಜಾಸ್ತಿ ಆಗಿದ್ದಕ್ಕೂ, ಗ್ಯಾಸ್ ಆಫ್ ಮಾಡದೇ ಇರೋದಕ್ಕೂ ನಿನ್ನೆ ಬಿಗ್ ಬಾಸ್ ಶಿಕ್ಷೆ ನೀಡಿದ್ರು. ಅತಿಯಾಗಿ ಇಂಗ್ಲಿಷ್ ಮಾತನಾಡಿದ್ದಕ್ಕೆ ಸ್ನೇಹಿತ್ ಈ ಬಾರಿ ನೇರ ನಾಮಿನೇಟ್ ಕೂಡ ಆಗಿದ್ದಾರೆ. ಮುಂದೆ ಯಾರೇ ಏನೇ ರೂಲ್ಸ್ ಬ್ರೇಕ್ ಮಾಡುವ ಮುನ್ನ ಯೋಚಿಸಲೇಬೇಕಂತ ಬಿಗ್ ಬಾಸ್ ತಕ್ಕ ಶಾಸ್ತಿ ಮಾಡಿದ್ದಾರೆ. ಇದರ ಜೊತೆಗೆ ತುಕಾಲಿ ಸಂತು ಪರದಾಟ ನೋಡುವವರಿಗೆ ಕಿಕ್ ಕೊಟ್ಟಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.